ಇನ್ನೊಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಅಲ್ಲಿಯ ಬಜರಂಗ ದಳದ ಕಾರ್ಯಕರ್ತನಾದಂಥ ಮಂಜು ಭಾರ್ಗವನ ಮೇಲೆ ಇವತ್ತು ಕೊಲೆಯತ್ನ ನಡೆದಿದೆ. ಇದನ್ನು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹಳ ತೀವ್ರವಾಗಿ ಖಂಡಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ತಕ್ಷಣ ಆ ಆರೋಪಿಗಳನ್ನು ಬಂಧನ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇನ್ನು ಮೊನ್ನೆ ಇಡೀ ಕರ್ನಾಟಕದಾದ್ಯಂತ ಆಯುಧ ಪೂಜೆಯ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಕೇಸರಿ ಬಟ್ಟೆಯನ್ನು ಧರಿಸಿ ಆಯುಧ ಪೂಜೆಯನ್ನು ಆಚರಣೆಯನ್ನು ಮಾಡಿದ್ದಾರೆ. ಕೇಸರಿ ತ್ಯಾಗದ ಸಂಕೇತ. ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ RSS ನವರು ಮಾತ್ರ ಕೇಸರಿ ಬಟ್ಟೆ ಧರಿಸುವುದಲ್ಲ, ಇವತ್ತು ನಮ್ಮ ದೇಶದ ಪೂಜ್ಯ ಸಾಧು ಸಂತರು ಸ್ವಾಮೀಜಿಗಳು ಅಷ್ಟು ಮಾತ್ರ ಅಲ್ಲ, ನಮ್ಮ ರಾಷ್ಟ್ರಧ್ವಜದಲ್ಲೂ ಕೇಸರಿ ಇದೆ. ಇಡೀ ದೇಶದ ಹಿಂದೂಗಳು ಈ ಕೇಸರಿ ಬಟ್ಟೆಯನ್ನು ಧರಿಸ್ತಾರೆ. ಹಾಗಾಗಿ ಕೇವಲ ಒಂದು ಸಂಘಟನೆಗೆ ಮಾತ್ರ ಸೀಮಿತ ಅಲ್ಲ. ಹಾಗಾಗಿ ಪೊಲೀಸರು ಕೇಸರಿ ಬಟ್ಟೆಯನ್ನು ಹಾಕಿದ್ದು ಯಾವುದು ತಪ್ಪಲ್ಲ, ಆದರೆ ಇದೇ ಕಾರಣವಾಗಿ ಇಟ್ಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಕಾಂಗ್ರೆಸ್ನವರು ಅದರ ಬಗ್ಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಚಾನೆಲ್ನಲ್ಲಿ ಚರ್ಚೆ ಆಗಬೇಕಾದ್ರೆ ಐವನ್ ಡಿಸೋಜ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಕೇಸರಿ ಬಟ್ಟೆಯನ್ನು ಹಾಕಿ ಬಜರಂಗ ದಳದವರು ಅನೈತಿಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇಸರಿಯನ್ನು ಹಾಕಿದಂಥ 95% ಜನ ಇವತ್ತು ಸಮಾಜ ದ್ರೋಹಿಗಳು ಎಂಬಂಥ ಹೇಳಿಕೆಯನ್ನು ಇವತ್ತು ಐವನ್ ಡಿಸೋಜ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ.
ಇವರು ಮಾತನ್ನು ವಾಪಸ್ ಪಡೆಯಬೇಕು ತಕ್ಷಣ ಇವತ್ತು ಏನು ಇಟ್ಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇರಬಹುದು ಕಾಂಗ್ರೆಸ್ನವರು ಅದರ ಬಗ್ಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮೊನ್ನೆ ಒಂದು ಚಾನೆಲ್ ನಲ್ಲಿ ಚರ್ಚೆ ಆಗಬೇಕಾದ್ರೆ ಐವನ್ ಡಿಸೋಜಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಕೇಸರಿ ಬಟ್ಟೆಯನ್ನು ಹಾಕಿ ಬಜರಂಗದಳದವರು ಅನೈತಿಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಕೇಸರಿಯನ್ನು ಹಾಕಿದಂತ 95% ಜನ ಇವತ್ತು ಸಮಾಜ ದ್ರೋಹಿಗಳು ಎಂಬಂತ ಹೇಳಿಕೆಯನ್ನು ಇವತ್ತು ಐವನ್ ಡಿಸೋಜಾ ಅವರು ಕೊಟ್ಟಿದ್ದಾರೆ ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಇವರು ಮಾತನ್ನು ವಾಪಸ್ ಪಡೆಯಬೇಕು ತಕ್ಷಣ ಇವತ್ತು ಹಿಂದೂಗಳ ಕ್ಷಮೆಯನ್ನು ಇವತ್ತು ಕೇಳಬೇಕು ಎಂದು ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಇವರು ಕ್ಷಮೆಯನ್ನು ಯಾಚನೆ ಮಾಡದಿದ್ದರೆ ಇವತ್ತೇ ನಾವು ಅವರ ಮನೆಯ ಎದುರುಗಡೆ ಐವನ್ ಡಿಸೋಜಾ ಎದುರುಗಡೆ ಮನೆಯ ಎದುರುಗಡೆ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಇವತ್ತು ಮಾಡ್ತೀವಿ ಪ್ರತಿಭಟನೆಯ ಮುಖಾಂತರ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದೀವಿ ಬಜರಂಗದಳ ಕೇಸರಿ ತ್ಯಾಗದ ಸಂಕೇತರ ಸಾಗದ ಸಂಕೇತ ಬಜರಂಗದಳ ಹಿಂದುತ್ವಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಮಾಜಕ್ಕೋಸ್ಕರ ಈ ರಾಷ್ಟ್ರಕ್ಕೋಸ್ಕರ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ದೇಶದಲ್ಲಿ ಇರುವಂತ ಎಲ್ಲ ಹಿಂದೂಗಳು ಇವತ್ತು ಕೇಸರಿಗೆ ಗೌರವವನ್ನು ಕೊಡ್ತಾರೆ ಕೇಸರಿಯನ್ನು ಹಾಕ್ತಾರೆ ಅಂತ ಒಂದು ಕೇಸರಿಗೆ ಇವತ್ತು ಐವನ್ ಡಿಸೋಜ ಅವರು ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣ ತಮ್ಮ ಮಾತನ್ನು ಅವರು ವಾಪಸ್ ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ।